ದೇಶದಲ್ಲಿ ಪ್ರಕರಣ ಹೆಚ್ಚಾಗುತ್ತಿದೆ, ಅನೇಕ ಸೆಲೆಬ್ರಿಟಿಗಳು ಸೋಂಕಿಗೆ ಬಲಿಯಾಗ್ತಿದ್ದಾರೆ. ಅದೇ ರೀತಿ ಈಗ ಮತ್ತೊಬ್ಬ ನಟಿ ಬಲಿಯಾಗಿದ್ದಾರೆ. ಸುಶಾಂತ್ ಸಿಂಗ್ ಅಭಿನಯದ ಚಿಚೋರ್ ನಲ್ಲಿ ನಡೆಸಿದ್ದಂತ ಅಭಿಲಾಷಾ ಪಾಟೀಲ್ ಅವರು ಬಲಿಯಾಗಿದ್ದಾರೆ. ವರದಿಯ ಪ್ರಕಾರ ಅಭಿಲಾಷಾ ಪಾಟೀಲ್ ವಾರಣಾಸಿಯಲ್ಲಿ ಸಿನಿಮಾ ಶೂಟಿಂಗ್ ಮಾಡುತ್ತಿದ್ದರು. ಶೂಟಿಂಗ್ ಮುಗಿಸಿ ಮುಂಬೈಗೆ ವಾಪಸ್ ಆಗಿದ್ದ ಅವರಿಗೆ ಪಾಸಿಟಿವ್ ಕಾಣಿಸಿಕೊಂಡಿದೆ. ಆರಂಭದಲ್ಲಿ ರೋಗ ಲಕ್ಷಣಗಳು ಕಾಣಿಸಿಕೊಂಡ ನಂತರ ಪರೀಕ್ಷೆ ಮಾಡಿಸಲಾಗಿತ್ತು. ಮನೆಯಲ್ಲಿ ನಟಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದರು. ಆದರೆ ಅಭಿಲಾಷಾ ಪಾಟೀಲ್ ಅವರಿಗೆ ಇದ್ದಕ್ಕಿದ್ದಂತೆಯೇ ಉಸಿರಾಟದ ತೊಂದರೆ ಜಾಸ್ತಿ ಆಗಿತ್ತು. ನಂತರ ಅವರನ್ನು ಐಸಿಯುಗೆ ದಾಖಲು ಮಾಡಿದ್ದಾರೆ. ಮಂಗಳವಾರ ಅವರ ಆರೋಗ್ಯ ಹದಗೆಟ್ಟಿತ್ತು. ರಾತ್ರಿಯೇ ಕೊನೆ ಉಸಿರೆಳೆದಿದ್ದಾರೆ. ಅಭಿಮಾನಿಗಳು ಶೋಕವನ್ನು ವ್ಯಕ್ತಪಡಿಸಿದ್ದಾರೆ. ಬದ್ರಿನಾಥ್ ಕಿ ದುಲಾನಿಯಾ, ಗುಡ್ ನ್ಯೂಸ್, ಮಲಾಲ್ ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ಅಭಿಲಾಷಾ ನಟಿಸಿದ್ದಾರೆ. ಅಭಿಲಾಷಾ ಪಾಟೀಲ್ ಜನಪ್ರಿಯ ಮರಾಠಿ ಚಲನಚಿತ್ರಗಳಾದ ತಾಜಾ ಮುಂಜಾ ಅರೇಂಜ್ ಮ್ಯಾರೇಜ್, ಬೇಕೋ ದೇತಾಕ ಬೈಕೋ, ಪಿಪ್ಸಿ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಚಿಚೋರಿ ಎಂಬ ಚಿತ್ರ ತುಂಬಾನೇ ಫೇಮಸ್ ಅನ್ನು ಇವರಿಗೆ ತಂದು ಕೊಟ್ಟಿತ್ತು. ಇತ್ತೀಚೆಗಷ್ಟೇ ನಮ್ಮ ಮನೆಯಲ್ಲ ಬಿಟ್ಟು ಹೋಗಿದ್ದಂತ ನಟ ಸುಶಾಂತ್ ಸಿಂಗ್ ಅವರ ಜೊತೆ ಅಭಿನಯ ಮಾಡಿದ್ದಾರೆ. ಇವರಿಗೆ ಪತಿ ಮತ್ತು ಮಗ ಇದ್ದಾರೆ. ಹಿಂದಿ ಮತ್ತು ಭೋಜ್ಪುರಿ ಚಲನಚಿತ್ರಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅಭಿಲಾಷಾ ಅವರಿಗೆ ಕೇವಲ 40 ವರ್ಷ ವಯಸ್ಸಾಗಿತ್ತು. ಈ ಸೋಂಕಿಗೆ ತುತ್ತಾಗಿ ಇದೀಗ ಮತ್ತೊಬ್ಬರು ನಟಿ ನಮ್ಮನ್ನ ಬಿಟ್ಟೋಗಿದ್ದಾರೆ. ಪ್ರತಿದಿನಲ್ಲೂ ಕೂಡ ಅದೆಷ್ಟು ಕಲಾವಿದರು ಕೂಡ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದಾರೆ. ಅದರಲ್ಲಿ ಇವರು ಕೂಡ ಒಬ್ಬರು.